ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಚಾಮುಂಡೇಶ್ವರಿ ಪ್ರಚಾರದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದೇ ನನ್ನ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀನಿ ಅಂತ ಹುಮ್ಮಸ್ಸಿನಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ದಿನಗಳಿಂದ ಈಗಾಗಲೇ ಸತತ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಇದೇ ಬೆನ್ನಲ್ಲೇ ಪ್ರಚಾರದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದೇ ನನ್ನ ಕೊನೆಯ ಚುನಾವಣೆ, ಹಾಗಾಗಿ ಮುಂದಿನ ಬಾರಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ಸ್ಪರ್ಧಿಸ್ತಾರಾ ಇಲ್ವಾ ಅಂತ ಸಾಕಷ್ಟು ಗೊಂದಲಗಳಿತ್ತು. ಆದರೆ ಇದಕ್ಕೆಲ್ಲ ತೆರೆ ಎಳೆಯುವಂತಹ ಕೆಲಸವನ್ನ ಮುನ್ಮುನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ 3 ದಿನಗಳಿಂದ ಕೂಡ ಒಂದ್ ಕಡೆ ಅಮಿತ್ ಶಾ ಕೂಡ ಮೈಸೂರಿನಲ್ಲಿ ಈಗಾಗಲೇ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಬಿಜೆಪಿಯನ್ನ. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಕೂಡ 3 ದಿನಗಳಿಂದ 18 ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಗಿಟ್ಟಿಸ್ತಾ ಇದ್ದಾರೆ. ಈಗಾಗಲೇ ಅದೇ ಹುಮ್ಮಸ್ಸಿನಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರೋಡ್ ಶೋ ವೇಳೆ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ನನ್ನ ಕೊನೆಯ ಚುನಾವಣೆ, ಮುಂದಿನ ಬಾರಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ದಾರೆ. ಇಲ್ಲಿರ್ತಕ್ಕಂತ ಶಾಸಕರು ಬಹಳ ದುರಹಂಕಾರದಿಂದ ಮಾತಾಡ್ತಾರೆ. ಸಿದ್ದರಾಮಯ್ಯ ನಾವು ಬಡವರು ನಂಬರ ಇದ್ದಾರೆ, ರೈತರ ಪರವಾಗಿದ್ದಾರೆ, ಮಹಿಳೆಯರಿದ್ದಾರೆ, ದಲಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಕಾರ್ಮಿಕ ವರ್ಗದವರು ಇದ್ದಾರೆ. ಜೆಡಿಎಸ್ ಬಿಜೆಪಿ ಇಬ್ರು ಒಟ್ಟಾಗಿ ನನ್ನನ್ನು ಸೋಲ್ಸಕ್ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ನನ್ನ ಕೈ ಹಿಡಿದಿದ್ದೀರಿ. ನಿಮ್ಮ ಉಪಕಾರವನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಋಣ ತೀರಿಸ್ತಕ್ಕಂತ ಕೆಲಸ ಮತ್ತೆ ಇದು ಕೊನೆ ಚುನಾವಣೆ. ನನಗೆ ಈ ಕೊನೆಯ ಚುನಾವಣೆಯಲ್ಲಿ ನಾನು ಎಲ್ಲಿ ರಾಜಕೀಯ ಪ್ರಾರಂಭ ಮಾಡಿದೆ ಅಲ್ಲೇ ನಿಂತು ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ಬೇಕು ಅಂತ ನಾನು ಕೇಳಿದ್ದೀನಿ. ಅದನ್ನ ನೀವೆಲ್ಲ ಇವತ್ತು ನೀವೆಲ್ಲ ಇಷ್ಟೊಂದು ಜನರು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ಬಂದಿದ್ದೀರಿ, ಈ ಬಿಸಿಲಲ್ಲೂ ಕೂಡ ನಿಂತಿದ್ದೀರಿ. ದಯಮಾಡಿ ಯಾರ ಮಾತು ಕೇಳಕೋಬಿಡಿ. ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಮತ್ತೆ ನಾನೇ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದ. ವಿಶೇಷವಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜು. ಕೆಪಿ ನಾಗರಾಜು, ಸ್ವಪಕ್ಷದವರೇ ಕಾಂಗ್ರೆಸ್ ನಲ್ಲಿ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು ಓವರ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ ಅಂತ. ಸೊ ಇದಕ್ಕೆ ನಿದರ್ಶನ ಎಂಬಂತೆ ಈಗ ಮುಖ್ಯಮಂತ್ರಿಗಳು ಕೂಡ ಮೈಸೂರಿನಲ್ಲಿ ಹೇಳ್ಕೊಂಡಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ನಾನೇ ಗೆದ್ದು ಸಿಎಂ ಆಗ್ತೇನೆ ಅಂತ ಹೇಳಿದ್ದಾರೆ. ಇದು ಓವರ್ ಕಾನ್ಫಿಡೆನ್ಸ್ ಹೇಗೆ ಅಂತ ಗೊತ್ತಿಲ್ಲ. ಇದ್ರ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅನ್ನುವಂತ ಲೆಕ್ಕದಲ್ಲಿ ನೋಡಿದಾಗಿ ಇದು ಮುಖ್ಯಮಂತ್ರಿಗಳ ಒಂದು ಟ್ಯಾಕ್ಟಿಕ್. ಯಾಕಂದ್ರೆ ಮುಖ್ಯಮಂತ್ರಿ ನನ್ನ ಕ್ಷೇತ್ರದಿಂದ ಗೆದ್ದಂತ ಶಾಸಕ ಮುಖ್ಯಮಂತ್ರಿ ಆಗ್ತಾನೆ ಎನ್ನುವಂತಹ ಒಂದು ಮನೋಭಾವ ಏನ್ ಮಾಡುತ್ತಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ಓಟ್ ಹಾಕಬೇಕು ಅಂತ ಅನ್ಕೊಂಡೆ ಇರೋರು ಕೂಡ ಓಟ್ ಹಾಕೋ ರೀತಿಯಲ್ಲಿ ಮಾಡ್ತಿದ್ದೆ. ಯಾಕಂದ್ರೆ ಇದು ಒಂದು ರೀತಿಯಂತ ಎಲೆಕ್ಷನ್ ಸ್ಟ್ರಾಟಜಿ. ತನ್ನ ಕ್ಷೇತ್ರದವನು ಮುಖ್ಯಮಂತ್ರಿ ಆಗೋದ್ರಿಂದ ತನ್ನ ಕ್ಷೇತ್ರಕ್ಕೆ ತುಂಬಾ ಅನುಕೂಲಗಳಾಗುತ್ತೆ ಅನ್ನುವಂತ ಒಂದು ಆಶಾಭಾವನೆಯನ್ನು ಮೂಡೋದ್ರಿಂದ ಅದರ ಮೂಲಕವಾಗಿ ಓಟ್ಗಳನ್ನ ಸಂಘಟನೆ ಮಾಡುವಂತಹದ್ದು, ಜೊತೆಗೆ ಓಟುಗಳ ಕ್ರೋಢೀಕರಣ ಮಾಡುವಂತಹ ಒಂದು ಟ್ಯಾಕ್ಟಿಕ್ ಇದು. ಅದನ್ನ ಇವತ್ತು ಮುಖ್ಯಮಂತ್ರಿಗಳು ಪದೇ ಪದೇ ಮಾಡ್ತಾ ಇರುವಂತಹದ್ದು. ಯಾಕಂದ್ರೆ ಈಗಾಗಲೇ 6ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪ್ರಚಾರ ರೋಡ್ ಶೋ ಮುಗಿಸಿರುವಂತಹ ಮುಖ್ಯಮಂತ್ರಿಗಳು ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ಮುಗಿಸಿರುವಂತಹ ಮುಖ್ಯಮಂತ್ರಿಗಳು ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೇಳಿ ಕೇಳಿ ಎಲ್ಲಾ ಹಳ್ಳಿಗಳು ಕೂಡ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರುವಂತಹದ್ದು. ಇಲ್ಲಿ ಹೋಗಿ ನಾನೇ ಮುಖ್ಯಮಂತ್ರಿ ಎನ್ನುವಂತಹದ್ದನ್ನ ಹೇಳುವ ಮೂಲಕವಾಗಿ ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಅಂದ್ರೆ ನನಗೆ ಮತ ಕೊಡಿ, ನಿಮ್ಮ ಶಾಸಕ ನಾಳೆ ಮುಖ್ಯಮಂತ್ರಿ ಆಗ್ತಾನೆ ಎನ್ನುವಂತಹ ಮೆಸೇಜ್ ಅನ್ನ
ವ್ಯವಸ್ಥಿತವಾಗಿ ಪಾಸ್ ಮಾಡ್ತಾ ಇದ್ದಾರೆ ಶಕುಂತಲಾ. ಓಕೆ, ಥ್ಯಾಂಕ್ ಯು ಕೆಪಿ ನಾಗರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಹೂಟಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂಗೆ ಸೇಬಿನ ಹಾರವನ್ನು ಹಾಕಿ ಸ್ವಾಗತವನ್ನು ನೀಡಿದರು. 750 ತೂಕದ ಸೇಬಿನ ಹಾರವನ್ನು ಕ್ರೇನ್ ಮೂಲಕ ಸಿದ್ದರಾಮಯ್ಯ ಕೊರಳಿಗೆ ಹಾಕಿದರು. ಇನ್ನು ಹಾರವನ್ನು ಕೆಳಗೆ ಇಳಿಸ್ತಾ ಇದ್ದ ಹಾಗೆ ಜನ ಸೇಬನ್ನು ಕಿತ್ತುಕೊಳ್ಳಲು ಮುಗಿಬಿದ್ದರು. ನೀವೀಗ ನೋಡ್ತಾ ಇದ್ರಿ, 750 ಕೆಜಿಯ ಸೇಬಿನ ಹಾರವನ್ನ ಕ್ರೇನ್ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಕೂತುಕಳ್ಳಿಯಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂಗೆ ಸೇಬಿನ ಹಾರವನ್ನ ಹಾಕಿದ್ರು. ಜನರು ಕೂಡ ಆ ಸೇಬನ್ನ ಕಿತ್ಕೊಳ್ಳೋದಕ್ಕೆ ಮುಗಿಬಿಲ್ಲುವಂತಹ ದೃಶ್ಯಗಳನ್ನು ಕೂಡ ನಾವೀಗ ನೋಡ್ತಾ ಇದ್ವಿ. ಬರೋಬ್ಬರಿ 750 ಕೆಜಿ ತೂಕದ ಸೇಬಿನ ಹಾರವನ್ನ ಕ್ರೇನ್ ಮೂಲಕ ಸಿಎಂ ಕೊರಳಿಗೆ ಹಾಕಿದ್ರು. ಮಂಡ್ಯದಲ್ಲೂ ಕೂಡ ಕಳೆದ ಬಾರಿ ಈಗ ಡಿಕೆಶಿಗೆ ಸುಮಾರು 3 ಕ್ವಿಂಟಾಲ್ನಷ್ಟು ಸೇಬಿನ ಹಾರವನ್ನು ಹಾಕಿದ್ರು. ಇಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗಾಗಲೇ ಪ್ರಚಾರ ಕಾರ್ಯದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಕೂಟಗಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಸುಮಾರು 750 ಕೆಜಿ ಸೇಬಿನ ಹಾರವನ್ನು ಹಾಕಿ ಸಿಎಂಗೆ ಸ್ವಾಗತ ಕೋರಿದರು.